ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ ನಾಲ್ಕನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು ರಾತ್ರಿ ಬರುತ್ತದೆ ಅದು ಬಂದ ನಂತರ ಯಾರು ಕೆಲಸ ಮಾಡಲಾರರು ಒಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ನಾಲ್ಕನೇ ವಚನ ನಾನು ಏನು ಮಾಡುತ್ತಿದ್ದೇನೆ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿರಿ ನಂತರ ಲೌಕಿಕ ಭಾರಗಳು ಮತ್ತು ಅಡೆತಡೆಗಳನ್ನು ಪಕ್ಕಕ್ಕೇರಿಸಿ ನಿಮ್ಮ ಪ್ರಯತ್ನಗಳನ್ನು ಹೆಚ್ಚಿಸಿರಿ ಈಗ ತೆರೆದಿರುವ ಅನೇಕ ಮಾರ್ಗಗಳಲ್ಲಿ ಕೆಲವೊಂದಕ್ಕೆ ನೀವು ಸತ್ಯದ ಸೇವಕರಾಗಿರದಿದ್ದರೆ ನೀವು ಸತ್ಯಕ್ಕೆ ಅನರ್ಹರು ಎಂದು ಮತ್ತು ಅದರ ಮೇಲೆ ನಿಮ್ಮ ಹಿಡಿತವನ್ನು ಕಳೆದುಕೊಳ್ಳುವುದು ಖಚಿತವಾಗಿದೆ ಎಂಬುದನ್ನು ತಿಳಿದುಕೊಳ್ಳಿರಿ ಏಕೆಂದರೆ ಈಗ ಸುಗ್ಗಿ ಅಂದರೆ ಕೊಯ್ಲು ಮತ್ತು ಬೇರ್ಪಡಿಸುವ ಸಮಯವಾಗಿದೆ ಅನೇಕ ವಿಷಯಗಳು ನಿಮ್ಮನ್ನು ಸತ್ಯದಿಂದ ದೂರ ಸೆಳೆಯುತ್ತದೆ ತಂದೆ ತಾಯಿಯರು ಪುತ್ರರು ಮತ್ತು ಪುತ್ರಿಯರು ಸಹೋದರರು ಮತ್ತು ಸಹೋದರಿಯರು ನಿಮ್ಮನ್ನು ವಿರೋಧಿಸುತ್ತಾರೆ ಹಾಗೂ ಸತ್ಯ ಮತ್ತು ಅದರ ಸೇವೆಯಿಂದ ನಿಮ್ಮನ್ನು ಪ್ರತ್ಯೇಕಿಸಲು ಪ್ರಯತ್ನಿಸುತ್ತಾರೆ ಸುಗ್ಗಿ ಎಂಬುದು ಸಮಾಧಾನದ ಸಮಯವಲ್ಲ ಆದರೆ ಅದು ತದ್ವಿರುದ್ಧವಾಗಿ ಇದು ನಿಜವಾದ ಗೋಧಿ ಮತ್ತು ಬೇರೆ ಎಲ್ಲದರ ನಡುವೆ ಪ್ರತ್ಯೇಕತೆ ಮತ್ತು ಅನ್ಯತೆಯನ್ನು ಖಂಡಿತವಾಗಿ ಉಂಟುಮಾಡುತ್ತದೆ ಎಂಬ ಕರ್ತನ ಮಾತುಗಳನ್ನು ನೀವು ನೆನಪಿಟ್ಟುಕೊಳ್ಳಬೇಕು ಈ ವಿಷಯವನ್ನು ಕುರಿತು ಕ್ರಿಸ್ತನ ಮಾತುಗಳನ್ನು ಗಮನಿಸಿರಿ ಮತ್ತು ಅದನ್ನು ನಿಧಿ ಎಂದು ಎಣಿಸಿಕೊಂಡು ನಿಮ್ಮದಾಗಿಸಿಕೊಳ್ಳಿರಿ ಈ ವಾಕ್ಯಗಳು ಹೊಸಂಬಡಿಕೆಗಳಲ್ಲಿ ಮತ್ತಾಯನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತರಿಂದ ಮೂವತ್ತೊಂಬತ್ತು ವಚನಗಳು ಮತ್ತು ಲೂಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತು ವಚನಗಳಲ್ಲಿ ಬರೆಯಲ್ಪಟ್ಟಿದೆ